ಹಾಯ್ ಹಲೋ ಫ್ರೆಂಡ್ಸ್ ಈಗ ನಾವು ಡಿಸೆಂಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೆರಡರ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ ನಿಮಗೆಲ್ಲ ಗೊತ್ತಿರಲಿ ಪ್ರತಿದಿನ ನಾನು ಕನ್ನಡದ ಪ್ರಜವಣಿ ಸೇರಿದಂತೆ ಇಂಗ್ಲೀಷ್ನ ದಿ ಹಿಂದೂ ಮತ್ತು ವಿವಿಧ ಪೇಪರ್ನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಪ್ರತಿದಿನ ಎರಡು ಹಂತಗಳಲ್ಲಿ ನಿಮ್ಮ ಮುಂದೆ ತರ್ತಾ ಇರ್ತೀನಿ ಹಾಗಾದರೆ ಇವತ್ತಿನ ಕ್ವಶನ್ ನಂಬರ್ ಒನ್ ಏನಿದೆ ಅಂತ ನೋಡೋಣ ಬನ್ನಿ ನೋಡಿ ಇತ್ತೀಚೆಗೆ ಸ್ಟೇ ಸೇಫ್ ಆನ್ಲೈನ್ ಅಭಿಯಾನ ಮತ್ತು ಡಿಜಿಟಲ್ ಇನ್ನೋವೇಷನ್ ಅಲಯನ್ಸ್ ಕಾರ್ಯಕ್ರಮವನ್ನು ಯಾವ ಕೇಂದ್ರ ಸಚಿವಾಲಯ ಪ್ರಾರಂಭಿಸಿದೆ ನೋಡಿ ಸ್ಟೇ ಸೇಫ್ ಆನ್ಲೈನ್ ಕ್ಯಾಂಪೇನ್ ಅಂಡ್ ಡಿಜಿಟಲ್ ಇನ್ನೋವೇಶನ್ ಅಲಯನ್ಸ್ ಅಂತ ಹೇಳ್ತೀವಿ ಸೊ ಅದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಒನ್ ಅಶ್ವಿನಿ ವೈಷ್ಣವ್ರವರು ಪ್ರಾರಂಭಿಸಿದ್ದಾರೆ ಮುಖ್ಯವಾಗಿ ಈ ಒಂದು ಯೋಜನೆಗಳನ್ನು ಕೇಂದ್ರದ ಯಾವ ಸಚಿವಾಲಯ ಪ್ರಾರಂಭಿಸಿದೆ ಅಂತ ಕೇಳಿದ್ರೆ ನೋಡಿ ಐ ಟಿ ಸಚಿವಾಲಯ ಸ್ನೇಹಿತರ ಬಗ್ಗೆ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ವ್ಯವಹಾರ ಸಚಿವಾಲಯ ಬಾ ಇದನ್ನು ಸ್ಥಾಪನೆ ಮಾಡಿದೆ ಸೊ ಪ್ರಸ್ತುತ ಸಚಿವರಾಗಿರ್ತಕ್ಕಂಥ ಐಸ್ ಅಶ್ವಿನಿ ವೈಷ್ಣವ್ರವರು ಸೊ ಈ ಒಂದು ಕ್ಯಾಂಪೇನ್ಗಳನ್ನು ಉದ್ಘಾಟನೆ ಮಾಡಿದ್ದಾರೆ ನೋಡಿ ಈ ಒಂದು ಮಾಹಿತಿಯನ್ನು ಬಿಸ್ನೆಸ್ ಸ್ಟ್ಯಾಂಡರ್ಡ್ ಪೇಪರ್ನಲ್ಲಿ ನೀಡಿದ್ರು ಐ ಟಿ ಮಿನಿಸ್ಟರ್ ಲಾಂಚ್ಡ್ ಸ್ಟೇ ಸೇಫ್ ಆನ್ಲೈನ್ ಕ್ಯಾಂಪೇನ್ ಟು ಟೇಕ್ಲಿ ಸೈಬರ್ ಕ್ರೈಮ್ ನೋಡಿ ಸೈಬರ್ ಕ್ರೈಮನ್ನು ಅವಾಯ್ಡ್ ಮಾಡುವ ಉದ್ದೇಶದಿಂದಾಗಿಯೇ ಐ ಟಿ ಸಚಿವಾಲಯ ಈ ಒಂದು ಪ್ರಮುಖ ಯೋಜನೆಯನ್ನು ಲಾಂಚ್ ಮಾಡಿದೆ ಸೊ ನೋಡಿ ಹಾಗಾದರೆ ಈ ಒಂದು ಯೋಜನೆ ಅಭಿಯಾನ ಯಾವ ಕೇಂದ್ರ ಸಚಿವಾಲಯಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳಿದರೆ ನಿಮಗೆ ಕೇಂದ್ರ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯಕ್ಕೆ ಸಂಬಂಧಪಟ್ಟಿದೆ ಈ ಒಂದು ಸಚಿವಾಲಯ ಮುಖ್ಯವಾಗಿ ಸ್ಟೇ ಸೇಫ್ ಆನ್ಲೈನ್ ಅಭಿಯಾನವನ್ನು ಸ್ಥಾಪನೆ ಮಾಡಿದೆ ಅದರ ಜೊತೆಗೆ ಡಿಜಿಟಲ್ ಇನೋವೇಷನ್ ಅಲಯನ್ಸನ್ನು ಕೂಡ ಜ ಒಂದು ಜಾರಿಗೆ ತಂದಿರತಕ್ಕಂಥದ್ದು ಸೊ ಈ ಒಂದು ಅಭಿಯಾನ ಏನಿದೆ ನೋಡಿ ಜಿ ಟ್ವೆಂಟಿ ಉಪಕ್ರಮವಾಗಿ ವಿಶ್ವದಾದ್ಯಂತ ಪ್ರಾರಂಭಿಸಲಾದ ಮೊದಲ ಕಾರ್ಯಕ್ರಮವಾಗಿದೆ ಎಂಬುದು ಕೂಡ ನೀವು ಇಲ್ಲಿ ಗಮನಿಸಬಹುದು ಆ ಕಾರಣಕ್ಕಾಗಿ ಇದು ಕೂಡ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಕೇಂದ್ರ ಸಚಿವರಿಂದ ಇತ್ತೀಚೆಗೆ ಉದ್ಘಾಟನೆ ಆಗಿರತಕ್ಕಂಥ ಪ್ರಮುಖ ಯೋಜನೆಗಳು ಇತ್ತೀಚೆಗೆ ನೋಡಿ ಕೇಂದ್ರ ಸಚಿವರಾಗಿರ್ತಕ್ಕಂಥ ಧರ್ಮೇಂದ್ರ ಪ್ರಧಾನ್ ರವರು ಧಂಕನಾಲ್ನಲ್ಲಿ ಬಾಜಿ ರೌಟ್ ರಾಷ್ಟ್ರೀಯ ಫುಟ್ಬಾಲ್ ಪಂದ್ಯಾವಳಿಯನ್ನು ಉದ್ಘಾಟಿಸಿದರು ಅದರ ಜೊತೆಗೆ ಐ ಟಿ ಸಚಿವರಾಗಿರ್ತಕ್ಕಂಥ ಅಶ್ವಿನಿ ವೈಷ್ಣವ್ರವರು ನೋಡಿ ನವದೆಹಲಿಯ ಸೀಡಾ ಕ್ಯಾಂಪಸ್ನಲ್ಲಿ ವಾಣಿಜ್ಯೋದ್ಯಮ ಕೋಶವನ್ನು ಪ್ರಾರಂಭಿಸಿದರು ಅದರ ಜೊತೆಗೆ ಅಶ್ವಿನಿ ವೈಷ್ಣವ್ರವರು ಇತ್ತೀಚೆಗೆ ಭಾರತಕ್ಕೆ ಹೊಸ ರೈಲು ಯಾವುದಾದ್ರ ಹೆಸರು ಕಾಸಿ ತಮಿಳು ಸಂಗಮಮ್ಮನ್ನ ಘೋಷಣೆ ಮಾಡಿದರು ಸೊ ಇವು ಕೂಡ ರೀಸೆಂಟಾಗಿ ಒಂದು ವಾರದ ಹಿಂದೆ ಆಗಿರತಕ್ಕಂಥ ಪ್ರಮುಖ ಪ್ರಚಲಿತ ಘಟನೆಗಳಾಗಿವೆ ಇನ್ನು ಎರಡನೇ ಪ್ರಮುಖ ಕ್ವಶನ್ ಏನಿದೆ ಅಂತ ನೋಡೋಣ ಬನ್ನಿ ಕೆಳಗಿನ ಯಾವ ಸಂಸ್ಥೆಯು ವಿಜ್ಞಾನ ಟ್ವೆಂಟಿ ಎಸ್ ಟ್ವೆಂಟಿಗಾಗಿ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತದೆ ಇದು ಜಿ ಟ್ವೆಂಟಿನ ಬಹು ಗುಂಪುಗಳಲ್ಲಿ ಒಂದಾಗಿದೆ ನೋಡಿ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಸೊ ಅದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ನಮ್ಮ ಬೆಂಗಳೂರಿನ ಭಾರತೀಯ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಸ್ ಬೆಂಗಳೂರು ಅಂತ ಹೇಳ್ತೀವಂದರೆ ಭಾರತೀಯ ವಿಜ್ಞಾನ ಸಂಶೋಧನಾ ಸಂಸ್ಥೆ ಬೆಂಗಳೂರು ಸೊ ಇದು ಜಿ ಟ್ವೆಂಟಿ ಸೋರಿ ಜಿ ಟ್ವೆಂಟಿಯ ಬಹು ಗುಂಪುಗಳಲ್ಲಿ ಒಂದಾಗಿರುವ ಎಸ್ ಟ್ವೆಂಟಿ ಕಾರ್ಯಕ್ರಮ ಅಂತ ಹೇಳ್ತೀವಿ ನೋಡಿ ಎಸ್ ಟ್ವೆಂಟಿ ಅಂತಂದರೆ ಸೈನ್ಸ್ ಟ್ವೆಂಟಿ ಅಂತ ಹೇಳ್ತೀವಿ ಅಂದರೆ ವಿಜ್ಞಾನ ಟ್ವೆಂಟಿ ಸೊ ಈ ಟ್ವೆಂಟಿನ ಈಗ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾ ಇದೆ ಒಂದು ವರ್ಷದ ಅವಧಿಗೆ ಸೊ ಇದು ಕೂಡ ತುಂಬನೇ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ದ ಟೈಮ್ಸ್ ಆಫ್ ಇಂಡಿಯಾ ಪೇಪರ್ನಲ್ಲಿ ಈ ಮಾಹಿತಿ ಕಾಣಿಸ್ಕೊಂಡಿತ್ತು ಐ ಎ ಎಸ್ ಎಸ್ ಸಿ ಟು ಬಿ ಜಿ ಟ್ವೆಂಟಿ ಸೈನ್ಸಸ್ ವರ್ಕಿಂಗ್ ಗ್ರೂಪ್ಸ್ ಸೆಕ್ರೆಟೇರಿಯೇಟ್ ನೋಡಿ ಸೆಕ್ರೆಟೇರಿಯೇಟ್ ಆಗಿ ಈಗ ಐ ಎ ಎಸ್ ಎಸ್ ಸಿ ಬೆಂಗಳೂರು ಆಯೋಜನೆಯಾಗಿರತಕ್ಕಂಥದ್ದನ್ನು ನೀವು ಇಲ್ಲಿ ಗಮನಿಸಬಹುದಾಗಿದೆ ಇವು ಕೂಡ ಎಕ್ಸಾಮ್ಗೆ ಇಂಪಾರ್ಟೆಂಟು ಇನ್ನು ಇದರ ಒಂದು ಥೀಮ್ ನೋಡಿ ಏನಿದೆ ನವೀನ ಮತ್ತು ಸುಸ್ಥಿರ ಅಭಿವೃದ್ಧಿಗಾಗಿ ವಿಚ್ಛಿದ್ರಕಾರಕ ವಿಜ್ಞಾನ ಅಂತ ಹೇಳ್ತೀವಿ ಇನ್ನು ನೆಕ್ಸ್ಟ್ ಕ್ವೆಶನ್ ಏನಿದೆ ಅಂತ ನಾವೀಗ ನೋಡುವಂಥ ಸಮಯ ನೋಡಿ ಇತ್ತೀಚೆಗೆ ಸುದ್ದಿಯಲ್ಲಿರುವ ಮಂಗದೇತು ಜಲವಿದ್ಯುತ್ ಯೋಜನೆ ಭಾರತವು ಯಾವ ದೇಶಕ್ಕೆ ಹಸ್ತಾಂತರಿಸಿದೆ ನೋಡಿ ಮಂಗದೇಚು ಜಲವಿದ್ಯುತ್ ಯೋಜನೆಯನ್ನು ಭಾರತ ಯಾವ ದೇಶಕ್ಕೆ ಹಸ್ತಾಂತರಿಸಿದೆ ಅಂತ ಕೇಳಿದ್ದಾರೆ ಸೊ ಅದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಭೂತಾನ್ ನೋಡಿ ಭೂತಾನ್ ಮತ್ತು ಭಾರತ ದೇಶವು ಮುಖ್ಯವಾಗಿ ನಾಲ್ಕು ಜಲವಿದ್ಯುತ್ ಯೋಜನೆಗೆ ಒಪ್ಪಂದ ಮಾಡಿಕೊಂಡಿತ್ತು ಅಂದರೆ ಭಾರತವು ಭೂತಾನ್ನ ನಾಲ್ಕು ಜಲವಿದ್ಯುತ್ ಯೋಜನೆಗಳನ್ನು ಅಭಿವೃದ್ಧಿ ಮಾಡಿ ಕೊಡುವಂತಹ ಒಪ್ಪಂದವನ್ನು ಮಾಡಿಕೊಂಡಿತ್ತು ಇದರ ಯೋಜನೆ ಅಡಿಯಲ್ಲಿ ಆಲ್ರೆಡಿ ಮೂರು ಯೋಜನೆಗಳನ್ನು ಭಾರತ ಹಸ್ತಾಂತರಿಸಿದೆ ಈಗ ನಾಲ್ಕನೇ ಕೊನೆಯ ಮತ್ತು ಪೂರ್ಣ ಆಗಿರತಕ್ಕಂಥ ಮುಂಗ್ದು ಅಂತ ಹೇಳ್ತೀವಿ ಈ ಒಂದು ಜಲವಿದ್ಯುತ್ ಯೋಜನೆಯನ್ನು ಈಗ ಹಸ್ತಾಂತರಿಸುವುದರೊಂದಿಗೆ ಸಂಪೂರ್ಣವಾಗಿ ಜಲವಿದ್ಯುತ್ ಯೋಜನೆಗೆ ಸಂಬಂಧಪಟ್ಟಂತಹ ಒಪ್ಪಂದ ಕೊನೆಗೊಂಡಿದೆ ಸೊ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಮಂಗ್ದೇಜು ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ರಾಜೆಕ್ಟ್ ಭಾರತ ಮತ್ತು ಭೂತಾನ್ ದೇಶದೊಂದಿಗೆ ಸಂಬಂಧ ಹೊಂದಿದೆ ನೋಡಿ ಈ ಒಂದು ಮಾಹಿತಿಯನ್ನು ದಿ ಹಿಂದೂ ಪೇಪರ್ನಲ್ಲಿ ಡಿಸೆಂಬರ್ ಇಪ್ಪತ್ತೆಂಟರಂದು ಬಿಡುಗಡೆ ಮಾಡಿತ್ತು ಇಂಡಿಯಾ ಅಸಿಸ್ಟೆಡ್ ಮಂಗ್ದೂಜ್ ಹೈಡ್ರೋ ಎಲೆಕ್ಟ್ರಿಕ್ ಒಂದು ಪವರ್ ಪ್ರಾಜೆಕ್ಟ್ ಹ್ಯಾಂಡೆಡ್ ಹೋವರ್ ನೋಡಿ ಹ್ಯಾಂಡೆಡ್ ಹೋವರ್ ಟು ಭೂತಾನ್ಸ್ ಡ್ರಕ್ ಗ್ರೀನ್ ಪವರ್ ಕಾರ್ಪ್ಸ್ ಅಂತ ಹೇಳ್ತೀವಿ ಅಂದ್ರೆ ಭೂತಾನ್ ಈ ಒಂದು ಡ್ರಕ್ ಗ್ರೀಪ್ ಗ್ರೀನ್ ಪವರ್ ಕಾರ್ಪ್ ಅಂತ ಹೇಳ್ತೀವಿ ಈ ಒಂದು ಕಾರ್ಪೊರಿಗೆ ಇದನ್ನು ಹಸ್ತಾಂತರಿಸಲಾಗಿದೆ ಅಂದರೆ ಹ್ಯಾಂಡ್ ಓವರ್ ಮಾಡಲಾಗಿದೆ ಅಂತಕ್ಕಂಥ ಮಾಹಿತಿಯಲ್ಲಿ ನೀಡಲಾಗಿದೆ ನೋಡಿ ಭಾರತದ ನೆರವಿನ ಏಳ್ನೂರ ಇಪ್ಪತ್ತು ಮೆಗಾವಾಟ್ಗಳ ಮಂಗ್ದೇಚು ಜಲವಿದ್ಯುತ್ ಯೋಜನೆಯನ್ನು ಇತ್ತೀಚೆಗೆ ಭೂತಾನ್ನಲ್ಲಿ ಡ್ರಕ್ ಗ್ರೀನ್ ಪವರ್ ಕಾರ್ಪೊರೇಷನ್ಗೆ ಹಸ್ತಾಂತರಿಸಲಾಗಿದೆ ಅಂತಕ್ಕಂಥ ಮಾಹಿತಿಯಲ್ಲಿ ನೀಡಲಾಗಿದೆ ಸೊ ಇದರೊಂದಿಗೆ ಈ ಒಂದು ವಿದ್ಯುತ್ ಶಕ್ತಿ ಉತ್ಪಾದನಾ ಸಾಮರ್ಥ್ಯ ಶೇಕಡಾ ನಲವತ್ನಾಲ್ಕರಷ್ಟು ಹೆಚ್ಚಾಗಿದೆ ಅಂತಕ್ಕಂಥದ್ದು ಕೂಡ ನೀವು ಇಲ್ಲಿ ಗಮನಿಸಬಹುದು ನಾವೀಗ ಮುಖ್ಯವಾಗಿ ಭಾರತ ಮತ್ತು ಭೂತಾನ್ ಜಲವಿದ್ಯುತ್ ಯೋಜನೆಗಳಿಗೆ ಸಂಬಂಧಪಟ್ಟಂಥ ಮಾಹಿತಿ ನೋಡೋದಾದರೆ ನೋಡಿ ದ್ವಿಪಕ್ಷೀಯ ಜಲವಿದ್ಯುತ್ ಸಹಕಾರವು ಸಾವಿರದ ಒಂಬೈನೂರ ಅರವತ್ತ ಒಂದರಲ್ಲಿ ವೆರಿ ಮುಖ್ಯವಾಗಿ ನೋಡಿ ಜಲಧಾಕ ಒಪ್ಪಂದ ಇದನ್ನೇ ಕೇಳಬಹುದು ನಿಮಗೆ ಇತ್ತೀಚೆಗೆ ಸುದ್ದಿಯಲ್ಲಿರುವ ಜಲಧಾಕ ಒಪ್ಪಂದ ಕೆಳಗಿನ ಯಾವ ಯಾವ ದೇಶಗಳ ನಡುವೆ ಇದೆ ಅಂತಕ್ಕಂಥದ್ದು ಸೊ ಜಲದಾಕ ಒಪ್ಪಂದ ಭಾರತ ಮತ್ತು ಭೂತಾನ್ ದೇಶಗಳ ನಡುವೆ ಇರತಕ್ಕಂಥ ಒಪ್ಪಂದ ಹಾಗಾದರೆ ಜಲದಾಕ ಒಪ್ಪಂದ ಕೆಳಗಿನ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳ್ಬೋದು ಸ್ನೇಹಿತರ ಇದೊಂದು ಜಲವಿದ್ಯುತ್ ಯೋಜನೆಗೆ ಸಂಬಂಧಪಟ್ಟಿದೆ ಎಂಬುದು ಇಲ್ಲಿ ನೀವು ಗಮನಿಸಬೇಕು ಹಾಗಾದರೆ ಈ ಜಲದಾಕ ಯೋಜನೆ ಎಲ್ಲಿ ಕೇಂದ್ರ ಕಚೇರಿಯನ್ನು ಹೊಂದಿದೆ ಅಂತ ಕೇಳಿದರೆ ಪಶ್ಚಿಮ ಬಂಗಾಳದಲ್ಲಿ ಕೇಂದ್ರ ಕಚೇರಿಯನ್ನು ಹೊಂದಿರತಕ್ಕಂಥದ್ದು ಮತ್ತು ಈ ಜಲದಾಕ ಪಶ್ಚಿಮ ಬಂಗಾಳದಲ್ಲಿದೆ ಇದರ ಸ್ಥಾವರದಿಂದ ಉತ್ಪತ್ತಿಯಾಗುವ ಜಲವಿದ್ಯುತ್ ದಕ್ಷಿಣ ಭೂತಾನ್ಗೆ ರಫ್ತಾಗುತ್ತದೆ ಆಗುತ್ತದೆ ನೋಡಿ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಈ ಪಶ್ಚಿಮ ಬಂಗಾಳದಲ್ಲಿರತಕ್ಕಂಥ ಜಲವಿದ್ಯುತ್ ಒಂದು ಜಲ ಯೋಜನೆಯ ಮೂಲಕ ಉತ್ಪತ್ತಿಯಾಗುವ ಜಲವಿದ್ಯುತ್ ಏನಿದೆ ದಕ್ಷಿಣ ಭೂತಾನ್ಗೆ ರಫ್ತು ಮಾಡಲಾಗುತ್ತದೆ ಎಂಬುದು ಗಮನಿಸಬೇಕು ಇನ್ನು ನೆಕ್ಸ್ಟ್ ಕ್ವೆಶನ್ ಏನಿದೆ ಅಂತ ನೋಡೋಣ ಬನ್ನಿ ಭವಿಷ್ಯದ ಇಂಜಿನಿಯರ್ ಕಾರ್ಯಕ್ರಮ ನೋಡಿ ಫ್ಯೂಚರ್ ಇಂಜಿನಿಯರ್ ಪ್ರೋಗ್ರಾಮ್ ಈ ಒಂದು ಯೋಜನೆಕ್ಕಾಗಿ ಕೆಳಗಿನ ಯಾವ ಕೇಂದ್ರ ಸಚಿವಾಲಯವು ಅಮೆಜಾನ್ ಜೊತೆ ಪಾಲುದಾರಿಕೆಯನ್ನು ಹೊಂದಿದೆ ನೋಡಿ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಟು ಕೇಂದ್ರ ಬುಡಕಟ್ಟು ಸಚಿವಾಲಯ ನೋಡಿ ನಮ್ಮ ಭಾರತದಾದ್ಯಂತ ಬುಡಕಟ್ಟಿನಲ್ಲಿ ಓದ್ತಕ್ಕಂಥ ಇಂಜಿನಿಯರ್ ಸ್ಟೂಡೆಂಟ್ಗಳಿಗೆ ಸಂಬಂಧಪಟ್ಟಂತೆ ಮತ್ತು ಅಲ್ಲಿ ಕಲಿಸ್ತಕ್ಕಂಥ ಶಿಕ್ಷಣ ಅಂದರೆ ಶಿಕ್ಷಕರಾಗಿರ್ಬೋದು ಮತ್ತು ಶಿಕ್ಷಣ ಮಂಡಳಿಗಳನ್ನು ಸಂಪೂರ್ಣವಾಗಿ ಅಭಿವೃದ್ಧಿಪಡಿಸುವ ಉದ್ದೇಶದಿಂದಾಗಿಯೇ ಕೇಂದ್ರ ಬುಡಕಟ್ಟು ಸಚಿವಾಲಯ ಫ್ಯೂಚರ್ ಇಂಜಿನಿಯರ್ ಪ್ರೋಗ್ರಾಂ ಎಂಬತಕ್ಕಂಥ ಪ್ರಮುಖ ಯೋಜನೆಯನ್ನು ಜಾರಿಗೆ ತಂದಿದೆ ಈ ಯೋಜನೆಯನ್ನು ಭಾರತದಾದ್ಯಂತ ಸಾಕಾರಗೊಳಿಸುವ ಉದ್ದೇಶದಿಂದಾಗಿ ಅಮೆಜಾನ್ ಜೊತೆಗೆ ಒಪ್ಪಂದ ಮಾಡಿಕೊಂಡಿದೆ ಸೊ ಈ ತರಹದ ಕ್ವಶನ್ಗಳು ನಿಮಗೆ ಎಕ್ಸಾಮ್ಗೆ ರೈಸ್ ಆಗುತ್ತೆ ನೋಡಿ ದ ಇಂಡಿಯನ್ ಎಕ್ಸ್ಪ್ರೆಸ್ ಪೇಪರ್ನಲ್ಲಿ ಈ ಮಾಹಿತಿ ನೀಡಿದ್ರು ಮಿನಿಸ್ಟ್ರಿ ಆಫ್ ಟ್ರೈಬಲ್ ಅಫೇರ್ಸ್ ಪಾರ್ಟ್ನರ್ಸ್ ವಿತ್ Amazon ಫಾರ್ Future ಇಂಜಿನಿಯರ್ ಪ್ರೋಗ್ರಾಮ್ ನೋಡಿ ಫ್ಯೂಚರ್ ಇಂಜಿನಿಯರ್ ಪ್ರೋಗ್ರಾಮ್ ಅಂತ ಹೇಳಿದರೆ ಈ ಒಂದು ಮಾಹಿತಿ ನೋಡಿ ನ್ಯಾಷನಲ್ ಎಜುಕೇಷನ್ ಸೊಸೈಟಿ ಫಾರ್ ಟ್ರೈಬಲ್ ಸ್ಟುಡೆಂಟ್ಸ್ ಅಮೆಝಾನ್ ಫ್ಯೂಚರ್ ಇಂಜಿನಿಯರ್ ಪ್ರೋಗ್ರಾಮ ಕಾರ್ಯಗತಗೊಳಿಸಲು ಇ ಎಂ ಆರ್ ಎಸ್ ಶಿಕ್ಷಕರಿಗೆ ಸಾಮರ್ಥ್ಯ ವರ್ಧನೆ ನೋಡಿ ಇಲ್ಲಿ ಇ ಎಂ ಆರ್ ಎಸ್ ಶಿಕ್ಷಕರೇನೆಂದರೆ ಇವರ ಶಿಕ್ಷಕರಿಗೆ ಅವರ ಒಂದು ಸಾಮರ್ಥ್ಯವನ್ನು ವರ್ಧನೆಯ ಮಾಡತಕ್ಕಂಥ ಕಾರ್ಯಕ್ರಮ ಇದಾಗಿದೆ ಅಂದರೆ ಈ ಕಾರ್ಯಕ್ರಮದ ಮುದ್ದ ಮುಖ್ಯ ಉದ್ದೇಶ ಸ್ನೇಹಿತರೆ ಡಿಜಿಟಲ್ ಶಿಕ್ಷಣ ಕ್ಷೇತ್ರದಲ್ಲಿ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳನ್ನು ಸಬಲ ಕ ಸಬಲೀಕರಣಗೊಳಿಸ್ತಕ್ಕಂಥದ್ದು ನೋಡಿ ಭಾರತದಾದ್ಯಂತ ಡಿಜಿಟಲ್ ಶಿಕ್ಷಣದಲ್ಲಿ ಅಲ್ಲಿರ್ತಕ್ಕಂಥ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳನ್ನು ಸಬಲೀಕರಣಗೊಳಿಸ್ತಕ್ಕಂಥ ಉದ್ದೇಶವನ್ನು ಈ ಯೋಜನೆ ಹೊಂದಿದೆ ಸೊ ಇದು ಕೂಡ ಎಕ್ಸಾಮಿಗೆ ಇಂಪಾರ್ಟೆಂಟ್ ಆಗುತ್ತೆ ನೆಕ್ಸ್ಟ್ ಕ್ವೆಶನ್ ಏನಿದೆ ಅಂತ ನೋಡೋಣ ಬನ್ನಿ ಈಗ ನೋಡಿ ನ್ಯಾಷನಲ್ ಮೊಬೈಲ್ ಮಾನಿಟರಿಂಗ್ ಸಿಸ್ಟಮ್ ಎನ್ ಎಂ ಎಂ ಎಸ್ ಯಾವ ಕೇಂದ್ರ ಸಚಿವಾಲಯದ ಉಪಕ್ರಮವಾಗಿದೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಒನ್ ಎ ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ಹಾಗಾದರೆ ನ್ಯಾಷನಲ್ ಮೊಬೈಲ್ ಮಾನಿಟರಿಂಗ್ ಸಿಸ್ಟಮ್ ಅಂದ್ರೇನು ನೋಡಿ ಇಲ್ಲಿ ಮುಖ್ಯವಾಗಿ ಎಂ ಜಿ ನರೇಗಾ ಅಂದರೆ ಪ್ರಧಾನಮಂತ್ರಿ ಉದ್ಯೋಗ ಖಾತ್ರಿ ಯೋಜನೆ ಏನಿದೆ ಆ ಒಂದು ಯೋಜನೆಯಡಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರು ಆ ಕಾರ್ಮಿಕರು ಪ್ರತಿದಿನ ಹಾಜರಾತಿಗಾಗಿ ತಾವು ಹೆಬ್ಬೆಟ್ಟು ಅಥವಾ ಸೈನ್ ಮಾಡಬೇಕಾಗುತ್ತೆ ಸೊ ಈ ಒಂದು ಪ್ರವೃತ್ತಿಯನ್ನು ಕೊನೆಗಳಿಸುವ ಉದ್ದೇಶದಿಂದಾಗಿ ನ್ಯಾಷನಲ್ ಮೊಬೈಲ್ ಮಾನಿಟರಿಂಗ್ ಸಿಸ್ಟಮನ್ನು ಜಾರಿಗೆ ತಂದಿದೆ ಈ ಒಂದು ಮಾನಿಟರಿಂಗ್ ಯೋಜನೆಯಡಿಯಲ್ಲಿ ಡಿಜಿಟಲ್ ರೂಪದಲ್ಲಿ ಇನ್ನು ಮುಂದೆ ಅವರ ಮೂಲಕ ಹಾಜರಾತಿಯನ್ನು ಹಾಕಿಸಿಕೊಳ್ಳಲಾಗುತ್ತದೆ ಸ್ನೇಹಿತರ ಸೊ ಅಲ್ಲಿ ಯಾವುದೇ ರೀತಿಯ ಫ್ರಾಡ್ ಮಾಡೋಕ್ಕಾಗಲ್ಲ ಯಾಕಂದರೆ ಪ್ರತಿಯೊಬ್ಬರು ಬಂದು ಅವರದೇ ಆಗಿರತಕ್ಕಂಥ ಹಾಜರಾತಿಯನ್ನು ಕೊಡಲಾಗುತ್ತದೆ ಈ ಒಂದು ಯು ಯೋಜನೆ ಮುಖ್ಯವಾಗಿ ನೋಡಿ ಜನವರಿ ಒಂದು ಅಂದ್ರೆ ನಾಡಿದ್ದು ಜನವರಿ ಒಂದು ಎರಡು ಸಾವಿರದ ಇಪ್ಪತ್ಮೂರರಿಂದ ಇಡೀ ಭಾರತದಾದ್ಯಂತ ಸಾರ್ವತ್ರಿಕವಾಗಿ ಜಾರಿಗೊಳ್ಳಲಿದೆ ಸೊ ಇದು ಗ್ರಾಮೀಣಾಭಿವೃದ್ಧಿ ಸಚಿವಾಲಯದ ಅತ್ಯಂತ ಪ್ರಮುಖ ಉಪಕ್ರಮವಾಗಿದೆ ಗಮನಿಸಿ ಸ್ನೇಹಿತರೆ ಓಕೆ ನೋಡಿ ಮುಖ್ಯವಾಗಿ ಇಲ್ಲಿ ರಾಷ್ಟ್ರೀಯ ಮೊಬೈಲ್ ಮಾನಿಟರಿಂಗ್ ಸಾಫ್ಟ್ವೇರ್ ಅಪ್ಲಿಕೇಶನ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಗ್ರಾಮೀಣಾಭಿವೃದ್ಧಿ ಸಚಿವರು ಪ್ರಾರಂಭಿಸಿದರು ಈ ಒಂದು ಕಾರ್ಯಕ್ರಮ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ಅಡಿಯಲ್ಲಿ ಕೆಲಸ ಮಾಡುವ ಕಾರ್ಮಿಕರ ಹಾಜರಾತಿಯನ್ನು ಡಿಜಿಟಲ್ನಲ್ಲಿ ನಮೂದಿಸಲು ನೋಡಿ ಇಲ್ಲಿ ನಾನು ಹೇಳದಂತೆ ಡಿಜಿಟಲ್ ರೂಪದಲ್ಲಿ ನಮೂದಿಸಲು ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಸಾರ್ವತ್ರಿಕಗೊಳಿಸಲಾಗ್ತಾ ಇದೆ ಅಂದರೆ ಸೊ ಯಾಕೆ ಡಿಜಿಟಲ್ ಇದೆ ಅಂದರೆ ಸುಮಾರು ಜನ ಇಲ್ಲಿ ಫ್ರಾಡ್ ಮಾಡ್ತಾ ಇದ್ದಾರೆ ಅಂದರೆ ಇಲ್ಲಿ ಮುಖ್ಯವಾಗಿ ಯಾರದೋ ಸೈನನ್ನು ಮಾಡಿ ಇನ್ಯಾರೋ ದುಡ್ಡು ಹೊಡಿತಕ್ಕಂಥ ಪ್ರವೃತ್ತಿ ಇದೆ ಆ ಕಾರಣಕ್ಕಾಗಿ ಅವರ ಡಿಜಿಟಲ್ ರೂಪದಲ್ಲಿ ನಮೂದಿಸಲು ಇದನ್ನು ಸಂಪೂರ್ಣವಾಗಿ ಭಾರತದಾದ್ಯಂತ ಜಾರಿಗೆ ತರಲಾಗ್ತಾ ಇದೆ ಇನ್ನು ನೆಕ್ಸ್ಟ್ ಕ್ವಶನ್ ಏನಿದೆ ಅಂತ ನೋಡೋಣ ಬನ್ನಿ ಸ್ನೇಹಿತರೆ ನೋಡಿ ಪೋರ್ಕ್ಸ್ ಓಕೆ ಪೋರ್ಕ್ಸ್ ಇಂದ ರೋಡ್ ಮೈಡೇಸ್ ಅಟ್ ಆರ್ ಬಿ ಐ ಆ್ಯಂಡ್ ಹ್ಯಾಂಡ್ ಶೀರ್ಷಿಕೆಯ ಪುಸ್ತಕದ ಲೇಖಕರು ಯಾರು ನೋಡಿ ಈ ಒಂದು ಪುಸ್ತಕ ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದರೆ ಆರ್ ಬಿ ಐ ಗವರ್ನರ್ ಈ ಪುಸ್ತಕವನ್ನು ಬರೆದಿರತಕ್ಕಂಥವ್ರು ಪೋರ್ಕ್ಸಿಂದ ರೋಡ್ ಮೈ ಡೇಸ್ ಅಟ್ ಆರ್ ಬಿ ಐ ಆ್ಯಂಡ್ ಬಿಹೈಂಡ್ ಅಂತಕ್ಕಂಥದ್ದು ಸೊ ಭಾರತದ ಹತ್ತೊಂಬತ್ತನೇ ಆರ್ ಬಿ ಐ ಗವರ್ನರ್ ಓಕೆ ಹತ್ತೊಂಬತ್ತನೇ ಆರ್ ಬಿ ಐ ಗವರ್ನರ್ ಆಗಿರತಕ್ಕಂಥವ್ರು ಮತ್ತು ಭಾರತದ ಪ್ರಮುಖ ಅರ್ಥಶಾಸ್ತ್ರಜ್ಞ ಮತ್ತು ಮಾಜಿ ಸಂಸದರಾಗಿರ್ತಕ್ಕಂಥ ಸಿ ರಂಗರಾಜನ್ ಎಂಬತಕ್ಕಂಥವರು ಈ ಒಂದು ಪುಸ್ತಕವನ್ನ ಬರೆದಿದ್ದಾರೆ ಈ ಒಂದು ಪುಸ್ತಕ ಸ್ನೇಹಿತರೆ ಇವರ ಆತ್ಮಕಥೆಯಾಗಿದೆ ಇದು ನೆನಪಿರಲಿ ಇದೊಂದು ಆತ್ಮಕಥೆ ಇವರದ ಆತ್ಮಕಥೆಯಾಗಿದೆ ಅದು ಹಾಗಾದರೆ ಏನಿದೆ ಮಾಹಿತಿ ಪ್ರಕಾರ ನೋಡಿ ಅದು ದಿ ಹಿಂದೂ ಪೇಪರ್ನಲ್ಲಿ ಈ ಒಂದು ಮಾಹಿತಿ ಕೊಟ್ಟಿದ್ರು ಡಿಸೆಂಬರ್ ಇಪ್ಪತ್ತೈದರಂದು ಇದು ರಿಲೀಸ್ ಆಗಿದೆ ಪೋರ್ಕ್ಸ್ ಇಂದ ರೋಡ್ ಮೈ ಡೇಸ್ ಅಟ್ ಆರ್ ಬಿ ಎ ಅಂಡ್ ಬಿಹೈಂಡ್ ಎಂಬತಕ್ಕಂಥದ್ದು ಈ ಪುಸ್ತಕದ ಹೆಸರು ಈ ಒಂದು ಪುಸ್ತಕವನ್ನ ಪೆಂಗ್ವಿನ್ ಬಿಸ್ನೆಸ್ ಈ ಪುಸ್ತಕವನ್ನು ಪ್ರಕಟಿಸಿದ ಸ್ನೇಹಿತರ ನೋಡಿ ಈ ಪುಸ್ತಕವು ಭಾರತೀಯ ಅರ್ಥಶಾಸ್ತ್ರಜ್ಞ ಮಾಜಿ ಸಂಸದ ಮತ್ತು ಭಾರತೀಯ ರಿಸರ್ವ್ ಬ್ಯಾಂಕ್ನ ಹತ್ತೊಂಬತ್ತನೇ ಗವರ್ನರ್ ಆಗಿರತಕ್ಕಂಥ ಡಾಕ್ಟರ್ ಸಿ ರಂಗರಾಜನ್ ಅವರ ಆತ್ಮಚರಿತ್ರೆಯಾಗಿದೆ ಎಂಬುದು ಇಲ್ಲಿ ನೀವು ಗಮನಿಸಬಹುದು ಇದರ ಜೊತೆ ನೋಡಿ ಇತ್ತೀಚೆಗೆ ಪ್ರಕಟಗೊಂಡಿರ್ತಕ್ಕಂಥ ಪ್ರಮುಖ ಪುಸ್ತಕಗಳನ್ನ ಕುರಿತು ಈಗ ನಾವು ಚರ್ಚೆ ಮಾಡೋಣ ಅಂದ್ರೆ ರೀಸೆಂಟ್ ಆಗಿ ಈ ತಿಂಗಳು ಅಂದರೆ ಡಿಸೆಂಬರ್ ತಿಂಗಳಲ್ಲಿ ಬರೆದಿರತಕ್ಕಂಥ ಪ್ರಮುಖ ಪುಸ್ತಕಗಳು ಇವೆಲ್ಲವನ್ನೂ ಕೂಡ ನಾನು ಆಲ್ರೆಡಿ ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೇನೆ ಇದರಲ್ಲಿ ಕೆಲವೊಂದು ಪುಸ್ತಕಗಳನ್ನು ನಾನು ನಿಮ್ಮ ಬರೆದಿರತಕ್ಕಂಥವ್ರು ಮತ್ತು ಕೃತಿಗಳನ್ನು ನಾವು ನಿಮ್ಮ ಮುಂದೆ ಹೇಳಿಲ್ಲ ಸೊ ಅದನ್ನು ಕೂಡ ಇಲ್ಲಿ ಚರ್ಚೆ ಮಾಡೋಣ ಸ್ನೇಹಿತರ ನೋಡಿ ಒಂದೇದಾಗಿ ದ ಇಂಡಿಯನ್ ನೇವಿ ಅಟ್ ಸೆವೆಂಟಿ ಫೈವ್ ರೆಮನೈಸಿಂಗ್ ದ ವೈಯಸ್ ಎಂಬತಕ್ಕಂಥದ್ದು ರಂಜಿತ್ ಬಿರಾಯ್ ಆ್ಯಂಡ್ ಹರಿತ್ರಾ ಬ್ಯಾನರ್ಜಿ ಸೊ ಇದು ಮುಖ್ಯವಾಗಿ ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ರೈನ್ ಅಂದರೆ ಭಾರತೀಯ ರಾ ಇಂಡಿಯನ್ ನ್ಯಾಷನಲ್ ಆರ್ಮಿ ಅಂತ ಹೇಳ್ತೀವಿ ಇದನ್ನು ಓಕೆ ಇಂಡಿಯನ್ ನೇವಿ ಸೊ ಆರ್ಮಿ ಏನಿತ್ತು ಸೊ ಬ್ರಿಟಿಷರ ವಿರುದ್ಧ ದಂಗೆ ಎದ್ದಂಥ ಸಂದರ್ಭದಲ್ಲಿ ಅಲ್ಲಿ ಆಗಿರತಕ್ಕಂಥ ಪ್ರಮುಖ ಹೋರಾಟ ಮತ್ತು ಪರಿಣಾಮಗಳನ್ನು ಕುರಿತು ಈ ಒಂದು ಕೃತಿ ವಿವರಿಸುತ್ತದೆ ಸ್ನೇಹಿತರ ಅಂದರೆ ಭಾರತದ ನೆವಿಯ ಎಪ್ಪತ್ತೈದನೇ ಒಂದು ವಾರ್ಷಿಕೋತ್ಸವದ ಅಂಗವಾಗಿ ಇದನ್ನು ಬರೆಯಲಾಗಿದೆ ಏನೋ ಪ್ರಮುಖ ಕೃತಿ ಅಂತ ಫಿಟ್ ಅಟ್ ಎನಿ ಏಜ್ ಅಂತಕ್ಕಂಥದ್ದು ಸೊ ಇದನ್ನು ನೋಡಿ ರಿಟೈರ್ಡ್ ಹೇರ್ ಮಾರ್ಷಲ್ ಪಿ ವಿ ಅಯ್ಯರ್ ಅವರು ರೀಸೆಂಟಾಗಿ ಇನಾಗ್ರೇಷನ್ ಮಾಡಿದ್ದಾರೆ ಸೊ ಇದು ಕೂಡ ಇಂಪಾರ್ಟೆಂಟು ಏನೋ ನೋಡಿ ಮಾನ್ಸಿ ಗಲಾಟಿರವರು ಬರೆದಿರ್ತಕ್ಕಂಥ ಮಿರಾಕಲ್ ಆಫ್ ಫೇಸ್ ಯೋಗ ಎಂಬತಕ್ಕಂಥದ್ದು ಮೊನ್ನೆ ತಾನೇ ರಿಲೀಸ್ ಆಗಿದೆ ಸೊ ಇದು ಕೂಡ ಇಂಪಾರ್ಟೆಂಟ್ ಇನ್ನು ನೋಡಿ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಭಾರತ ಪ್ರಜಾಪ್ರಭುತ್ವದ ತಾಯಿ ಇಂಡಿಯಾದ ಮದರ್ ಆಫ್ ಡೆಮಾಕ್ರಸಿ ಎಂಬತಕ್ಕಂಥದ್ದು ಐ ಸಿ ಎಚ್ ಆರ್ ನೋಡಿ ಇದನ್ನು ಸಂಸ್ಥೆ ಅಭಿವೃದ್ಧಿಪಡಿಸಿದೆ ಸ್ನೇಹಿತರೆ ಯಾವ ವ್ಯಕ್ತಿ ಅಲ್ಲ ಸೊ ಒಬ್ಬ ಸಂಸ್ಥೆ ಅಭಿವೃದ್ಧಿಪಡಿಸಿದೆ ಐ ಸಿ ಎಚ್ ಆರ್ನಿಂದ ಸಿದ್ಧಪಡಿಸಲಾಗಿದೆ ಮತ್ತು ಇದನ್ನು ಪ್ರಕಟಿಸಲಾಗಿದೆ ಇದನ್ನು ಮುಖ್ಯವಾಗಿ ಕೇಂದ್ರದ ಧರ್ಮೇಂದ್ರ ಪ್ರಧಾನ್ ಅವರಿಂದ ಪ್ರಾರಂಭಿಸಲಾಯಿತು ಇನ್ನು ನಾವು ಇವು ಬ್ರೀತ್ ಅಂದರೆ ರಾಖಿ ಕಪೂರ್ ಎಂಬತಕ್ಕಂಥವ್ರು ಈ ಒಂದು ಕೃತಿ ಬರೆದಿದ್ದಾರೆ ಇನ್ನು ಸೈಮನ್ ಸೆಬಾಗ್ ಎಂಬತಕ್ಕಂಥವ್ರು ದಿ ವರ್ಲ್ಡ್ ಹೆ ಫ್ಯಾಮಿಲಿ ಇಸ್ಟರಿ ನೋಡಿ ಇದು ವಿಶ್ವದಾದ್ಯಂತ ಅತಿ ಹೆಚ್ಚು ಮಾರಾಟವಾಗಿರತಕ್ಕಂಥ ಕೆಲವೇ ಪುಸ್ತಕಗಳಲ್ಲಿ ಸ್ಥಾನವನ್ನು ಪಡೆದುಕೊಂಡಿದೆ ದಿ ವರ್ಲ್ಡ್ ಹೆ ಫ್ಯಾಮಿಲಿ ಇಸ್ಟರಿ ಎಂಬತಕ್ಕಂಥದ್ದು ಸೊ ಇನ್ನು ಪ್ರಮುಖವಾಗಿ ಉಕ್ರೇನ್ ಮತ್ತು ಆಫ್ ಯಾವುದು ರಷ್ಯಾ ದೇಶದೊಂದಿಗೆ ನಡೆದಿರತಕ್ಕಂಥ ಪ್ರಾಮಾಣಿಕ ಒಂದು ಕುರಿತು ಏಷ್ಯಾದ ಪರಮಾಣೀಕರಣ ಎಂಬತಕ್ಕಂಥ ಪ್ರಮುಖ ಪುಸ್ತಕವನ್ನು ವಿಶ್ವದ ಲೇಖರಾಗಿರತಕ್ಕಂಥ ರೆನೆ ನಬಾ ಎಂಬತಕ್ಕಂಥವ್ರು ಫ್ರೆಂಚ್ ಲೇಖಕ ಈ ಒಂದು ಕೃತಿಯನ್ನು ಬರೆದಿದ್ದಾರೆ ಸೊ ಇದು ಮುಖ್ಯವಾಗಿ ರಷ್ಯಾ ಮತ್ತು ಉಕ್ರೇನ್ ನಡುವೆ ಆಗಿರತಕ್ಕಂಥ ಪರಮಾಣು ಮತ್ತು ಅಲ್ಲಿ ಹೈಡ್ರೋ ಎಲೆಕ್ಟ್ರಿಕ್ ಪವರ್ನಲ್ಲಿ ಆಗಿರತಕ್ಕಂಥ ಸಂಭವನೀಯ ಘಟನೆಗಳನ್ನು ಇದರಲ್ಲಿ ಉಲ್ಲೇಖ ಮಾಡಿದ್ದಾರೆ ರೆನೆ ನಬಾ ಬರೆದಿರತಕ್ಕಂಥ ಏಷ್ಯಾದ ಪರಮಾಣೀಕರಣ ಅತ್ಯಂತ ಪ್ರಮುಖ ಪುಸ್ತಕವಾಗಿದೆ ನೆನಪಿರಲಿ ಅಂದರೆ ನಾನು ಪ್ರಮುಖ ಪುಸ್ತಕಗಳನ್ನು ಮಾತ್ರ ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತೀನಿ ಸ್ನೇಹಿತರೆ ಯಾಕೆಂದರೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪುಸ್ತಕಗಳನ್ನು ಮಾತ್ರ ಕೇಳ್ತಾ ಹೋಗ್ತಾರೆ ಅವರು ಇನ್ನು ಪಿ ಸಾಯಿನಾಥ್ ಎಂಬತಕ್ಕಂಥವ್ರು ದ ಲಾಸ್ಟ್ ಹೀರೋಸ್ ಇದು ನೋಡಿ ನಮ್ಮ ಭಾರತದಲ್ಲಿ ಕೆಲವೇ ಅತಿ ಹೆಚ್ಚು ಮಾರಾಟವಾಗಿರತಕ್ಕಂಥ ಪುಸ್ತಕಗಳಲ್ಲಿ ಸ್ಥಾನ ಪಡೆದಿದೆ ದ ಲಾಸ್ಟ್ ಹೀರೋಸ್ ಎಂಬತಕ್ಕಂಥದ್ದು ಇನ್ನು ಇರಾ ಪಾಂಡೆ ಅವರು ಬರೆದಿರ್ತಕ್ಕಂಥ ಲತಾ ಸುರ್ಗತ ಎಂಬತಕ್ಕಂಥದ್ದು ಸೊ ಇದು ಇಂಗ್ಲಿಷ್ ನಲ್ಲಿ ಬರೆದಿರತಕ್ಕಂಥ ಪ್ರಮುಖ ಕೃತಿಯಾಗಿದೆ ಇರಾ ಪಾಂಡೆರವರು ಬರೆದಿದ್ದಾರೆ ಓಕೆ ಸೊ ನಾ ನೆಕ್ಸ್ಟ್ ಕ್ವಶನ್ ಏನಿದೆ ಅಂತ ನೋಡೋಣ ಬನ್ನಿ ನೋಡಿ ಕೆಳಗಿನ ಯಾವ ಸಂಸ್ಥೆಯು ಇತ್ತೀಚೆಗೆ ರೆಸ್ಪೆಕ್ಟ್ ಸೀನಿಯರ್ ಕೇರ್ ರೈಡರ್ ಎಂಬ ಯೋಜನೆ ಜಾರಿ ಮಾಡಿದೆ ನೋಡಿ ರೆಸ್ಪೆಕ್ಟ್ ಸೀನಿಯರ್ ಕೇರ್ ರೈಡರ್ ಸೊ ಅದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ನಂಬರ್ ಒನ್ ಬಜಾಜ್ ಆಲಿಯನ್ಸ್ ಬಜಾಜ್ ಆಲಿಯನ್ಸ್ ಒಂದು ಸಂಸ್ಥೆಯು ರೆಸ್ಪೆಕ್ಟ್ ಸೀನಿಯರ್ ಕೇರ್ ರೈಡರ್ ಅಂದ್ರೆ ನೋಡಿ ವಯಸ್ಸಾದ ವ್ಯಕ್ತಿಗಳನ್ನು ಸರಿಯಾದ ರೀತಿಯಲ್ಲಿ ಕಂಡುಕೊಳ್ಳುವ ಉದ್ದೇಶದಿಂದಾಗಿಯೇ ಬಜಾಜ್ ಆಲಿಯನ್ಸ್ ಈ ಒಂದು ಪ್ರಮುಖ ಯೋಜನೆಯನ್ನ ಜಾರಿಗೆ ತಂದಿದೆ ಸೊ ಇದು ಕೂಡ ನಿಮಗೆ ಎಕ್ಸಾಮ್ಗೆ ಇಂಪಾರ್ಟೆಂಟ್ ನೋಡಿ ರೆಸ್ಪೆಕ್ಟ್ ಸೀನಿಯರ್ ಕೇರ್ ರೈಡರ್ ಎಂಬುದು ಬಜಾಜ್ ಆಲಿಯನ್ಸ್ ಜನರಲ್ ಇನ್ಶೂರೆನ್ಸ್ ಸೊ ಇಲ್ ಮೇಕ್ ಕೇರಿಂಗ್ ಫಾರ್ ಸೀನಿ ಸೀನಿಯರ್ ಆ್ಯವರ್ ದನ್ ಇದನ್ನು ಅಭಿವೃದ್ಧಿ ಪಡೆದು ಜಾರಿಗೆ ಇದು ಕೂಡ ನಿಮಗೆ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತದೆ ನೆಕ್ಸ್ಟ್ ಕ್ವೆಶನ್ ಏನಿದೆ ಅಂತ ನೋಡೋಣ ಬನ್ನಿ ನೋಡಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಡ್ಯಾಶ್ ಪಡೆಯ ಪ್ರಹರಿ ಆ್ಯಪನ್ನು ಬಿಡುಗಡೆ ಮಾಡಿದರು ನೋಡಿ ಪ್ರಹರಿ ಆ್ಯಪ್ ಅಂತ ಹೇಳ್ತೀವಿ ಸೊ ಇದಕ್ಕೆ ಸರಿಯಾಗಿರತಕ್ಕಂಥ ಉತ್ತರ ಆಪ್ಷನ್ ನಂಬರ್ ಒನ್ ಗಡಿ ಭದ್ರತಾ ಪಡೆ ಬಿ ಎಸ್ ಎಫ್ಗೆ ಗೆ ಸಂಬಂಧಪಟ್ಟಿರತಕ್ಕಂಥ ಪ್ರಹರಿ ಆ್ಯಪನ್ನು ಬಿಡುಗಡೆ ಮಾಡಿದ್ದಾರೆ ಇಲ್ಲಿ ಪ್ರಮುಖ ಮಾಹಿತಿ ಸ್ನೇಹಿತರೆ ನೋಡಿ ಪಿ ಡಿ ಎಫ್ ಲಭ್ಯವಿದೆ ಬೇಕಂತ ಬೇಕಾದಂಥವರು ಪಿ ಡಿ ಎಫನ್ನು ಸಂಪರ್ಕಿಸಬಹುದು ನೋಡಿ ದಿನಕ್ಕೆ ನಾನು ಎರಡು ವಿಡಿಯೋ ಮಾಡ್ತೇನೆ ಇಂಗ್ಲಿ ಬೆಳಗ್ಗೆ ನಾನು ಇಂಗ್ಲೀಷ್ನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಮಾಡಿದರೆ ಮಧ್ಯಾಹ್ನ ವಿಡಿಯೋ ಕನ್ನಡದ ಪ್ರಜವಾಣಿ ಸೇರಿದಂತೆ ಇತರ ಎಲ್ಲ ನ್ಯೂಸ್ ಪೇಪರ್ಗಳ ಮಾಹಿತಿಯನ್ನು ಅಪ್ಡೇಟ್ ಮಾಡ್ತೀನಿ ಸೊ ದಿನಕ್ಕೆ ಎರಡು ವಿಡಿಯೋದಂತೆ ತಿಂಗಳಿಗೆ ಅರವತ್ತು ವಿಡಿಯೋದ ಸಂಪೂರ್ಣ ಕರೆಂಟ್ ಅಫೇರ್ಸ್ ನಿಮಗೆ ಕೇವಲ ಮೂವತ್ತು ರೂಪಾಯಿಗೆ ದೊರೆತ ಹೋಗುತ್ತದೆ ಸ್ನೇಹಿತರೋಡಿಕೆ ಅತಿ ಹೆಚ್ಚು ಕ್ವಶನ್ಗಳು ಮತ್ತು ಅತ್ಯಂತ ಹೆಚ್ಚಿನ ವಿವರಣೆಯೊಂದಿಗೆ ನಿಖರವಾಗಿರತಕ್ಕಂಥ ಪ್ರಮುಖ ಕ್ವಶನ್ಗಳು ನಿಮ್ಮ ಮುಂದೆ ಸಿಗ್ತಾ ಹೋಗುತ್ತದೆ ಕೇವಲ ಮೂವತ್ತು ರೂಪಾಯಿಗೆ ಪರ್ ಮಂತ್ ಪಿ ಡಿ ಎಫ್ ಆಗಿರುತ್ತದೆ ಬೇಕಾದಂಥವರು ಸಂಪರ್ಕಿಸಬಹುದು ನಿಮಗೆ ಜನವರಿಯಿಂದ ನವೆಂಬರ್ವರೆಗೂ ಬೇಕು ಅಂತಂದರೆ ನೋಡಿ ಪ್ರತಿ ಮಂತಿಗೆ ತರ್ಟಿ ರುಪೀಸ್ನಂಗೆ ಕೇವಲ ತ್ರೀ ಟ್ವೆಂಟಿ ರುಪೀಸ್ಗೆ ನಿಮಗೆ ಹನ್ನೊಂದು ತಿಂಗಳ ಓಕೆ ಸಂಪೂರ್ಣವಾಗಿ ಲೆವೆನ್ ಮಂತ್ ಪಿ ಡಿ ಎಫ್ ನಿಮ್ಮ ಮುಂದೆ ಸಿಗುತ್ತದೆ ಸ್ನೇಹಿತರೆ ಓಕೆ ಕೇವಲ ತ್ರೀ ಟ್ವೆಂಟಿ ರುಪೀಸ್ಗೆ ಲಭ್ಯವಿದೆ ಬೇಕಾದಂಥವರು ಸಂಪರ್ಕ ಮಾಡ್ಬೋದು ನೀವು ಸಂಪರ್ಕಿಸಬೇಕಾಗಿರತಕ್ಕಂಥ ನಂಬರ್ ಬಂದುಬಿಟ್ಟು ಸೆವೆನ್ ಫೋರ್ ಡಬಲ್ ಒನ್ ನೈನ್ ಸೆವೆನ್ ನೈನ್ ಡಬಲ್ ಜೀರೋ ಫೈವ್ ಸೊ ಈ ನಂಬರಿಗೆ ವಾಟ್ಸಪ್ ಮೂಲಕವೇ ಮಾತ್ರ ಸಂಪರ್ಕ ಮಾಡಿ ಸ್ನೇಹಿತರೆ ಸಂಪರ್ಕ ಮಾಡಿ ನೀವು ಪಿ ಡಿ ಎಫನ್ನು ತೆಗೆದುಕೊಳ್ಳಬಹುದು ಸೊ ಇದು ಪಿ ಡಿ ಎಫ್ ರೂಪದಲ್ಲಿ ನಿಮಗೆ ಸಿಗ್ತಾ ಹೋಗುತ್ತದೆ ವಿತ್ ಕಶನ್ನು ಸೊ ಇಲ್ಲಿ ಏನು ನಾನೇನು ಇಲ್ಲಿ ಇದ್ದೀನಿ ಸೇಮ್ ಇರುತ್ತದೆ ಯಾವುದೇ ರೀತಿಯ ಬದಲಾವಣೆಯನ್ನು ನಾನು ಮಾಡಿರುವುದಿಲ್ಲ ಕ್ವಶನ್ ವಿತ್ ಆನ್ಸರ್ ರೂಪದಲ್ಲೇ ನಾನು ಕೊಡ್ತೀನಿ ಸ್ನೇಹಿತರೆ ಓಕೆ ಬೇಕಾದಂಥವರು ಸಂಪರ್ಕ ಮಾಡಬಹುದು ನೋಡಿ ಇಲ್ಲಿ ಕೇಂದ್ರ ಸಚಿವರು ಬಿಡುಗಡೆ ಮಾಡಿರ್ತಕ್ಕಂಥ ಪ್ರಮುಖ ಯೋಜನೆ ಅಂತಂದರೆ ಪ್ರಹರಿ ಆ್ಯಪ್ ಅಂತ ಹೇಳ್ತೀವಿ ಯಾಕಂದ್ರೆ ಗೃಹ ಸಚಿವಾಲಯ ಕೇಂದ್ರದ ಸಚಿವಾಲಯಗಳು ಯಾವುದೇ ಯೋಜನೆಯನ್ನ ಜಾರಿಗೆ ತಂದಿದ್ರು ಕೂಡ ಅದು ಎಕ್ಸಾಮ್ನ ದೃಷ್ಟಿಯಿಂದಾಗಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತದೆ ಸೊ ಈ ಒಂದು ಮಾಹಿತಿಯನ್ನು ಗಡಿ ಭದ್ರತಾ ಪಡೆಗಾಗಿ ಬಿಡುಗಡೆ ಮಾಡಿದ ಸ್ನೇಹಿತರು ಯಾಕೆ ಅಂತ ಅಂದರೆ ನೋಡಿ ಅವರು ಯಾವ ಎಲೆಯಲ್ಲಿ ಅಂದರೆ ಯಾವ ಗಡಿಯ ಎಲೆ ಅಥವಾ ನೆಲೆಯಲ್ಲಿದ್ದಾರೆ ಸೊ ಅಲ್ಲಿರ್ತಕ್ಕಂಥ ಪ್ರಮುಖ ಮಾಹಿತಿ ಏನಿದೆ ಮತ್ತು ಅವರಿಗೆ ಯಾವ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆ ಇದೆ ಮತ್ತು ಅವ್ರಿಗೆ ಫುಡ್ ಸೌಕರ್ಯ ಆಗಿರ್ಬೋದು ಮತ್ತು ಯಾವ ಬಾರ್ಡ್ರಿಗೆ ಏನೇನೆಲ್ಲ ರೂಲ್ಸ್ಗಳಿವೆ ಎಂಬತಕ್ಕಂಥ ಸಂಪೂರ್ಣ ಮಾಹಿತಿಯನ್ನು ಒಳಗೊಂಡಂಥ ಆ್ಯಪ್ ಇದಾಗಿರುತ್ತದೆ ಈ ಆ್ಯಪನ್ನು ಮುಖ್ಯವಾಗಿ ಪ್ರಹರಿ ಎಂಬ ಹೆಸರಿನಿಂದ ಕರೆಯಲಾಗಿದೆ ಇದು ಕೂಡ ತುಂಬನೇ ಇಂಪಾರ್ಟೆಂಟ್ ಆಗಿದೆ ನೋಡಿ ಓಮ್ ಮಿನಿಸ್ಟರ್ ಇದನ್ನ ಲಾಂಚ್ ಮಾಡಿರ್ತಕ್ಕಂಥರು ಓಕೆ ಅಮಿತ್ ಶಾ ಲಾಂಚ್ಡ್ ಮೊಬೈಲ್ ಆ್ಯಪ್ ನೋಡಿ ಇದೊಂದು ಪ್ರತಿಯೊಬ್ಬ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಬಿ ಎಸ್ ಎಫ್ ಯೋಧರು ಈ ಒಂದು ಮೊಬೈಲ್ ಮೂಲಕ ಈಗ ಪ್ರಹಾರಿ ಅದರ ಜೊತೆಗೆ ಮ್ಯಾನ್ಯಲ್ ಆಫ್ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ನಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಈ ಒಂದು ಮೊಬೈಲ್ ಆ್ಯಪ್ನ ಮೂಲಕ ನೀವು ಗಮನಿಸಬಹುದು ಅಂತ ಹೇಳಿದರೆ ನೋಡಿ ಈ ಒಂದು ಮಾಹಿತಿಯನ್ನು ಡಿಸೆಂಬರ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೆರಡರಂದು ಬಿಡುಗಡೆಯಾಗಿದೆ ಇದು ಕೂಡ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗ್ತಾ ಹೋಗ್ತಕ್ಕಂಥ ಪ್ರಮುಖ ಮಾಹಿತಿ ಅದರ ಜೊತೆಗೆ ನೋಡಿ ಈ ಒಂದು ಯೋಜನೆಯನ್ನು ಬಿಡುಗಡೆ ಮಾಡಿ ಒಂದು ಮಾಡಿರುವುದರ ಜೊತೆಗೆ ಉತ್ತರ ಪ್ರದೇಶದ ನೋಯ್ಡಾದಲ್ಲಿ ಬಿ ಎಸ್ ಎಫ್ ಡ್ರೋನ್ ನೋಡಿ ಬಿ ಎಸ್ ಎಫ್ಗೆ ಮುಖ್ಯವಾಗಿ ಎಲ್ಲಿ ಇನಾಗರೇಷನ್ ಮಾಡಿದ್ದಾರೆ ಅಂತ ಕೇಳ್ತಾರೆ ನೋಯಿಡಾದಲ್ಲಿ ಉತ್ತರ ಪ್ರದೇಶದ ನೋಯಿಡಾದಲ್ಲಿ ಬಿ ಎಸ್ ಎಫ್ ಡ್ರೋನ್ ಅಥವಾ ಯು ಎ ವಿ ಮತ್ತು ಸೈಬರ್ ಫೋರೆನ್ಸಿಕ್ ಲ್ಯಾಬನ್ನು ಸ್ಥಾಪಿಸಲಾಗಿದೆ ಎಂದು ಕೇಂದ್ರ ಗೃಹ ಸಚಿವರು ತಿಳಿಸಿದ್ದಾರೆ ನೋಡಿ ಎಲ್ಲಿ ಸ್ಥಾಪಿಸಲಾಗಿದೆ ಅಂತ ಕೇಳಿದರೆ ನೋಯಿಡಾದಲ್ಲಿ ಸ್ನೇಹಿತರ ಹಾಗಾದರೆ ಬಿ ಎಸ್ ಎಫ್ನ ಬಗ್ಗೆ ನಾವು ನೋಡೋದಾದರೆ ಬಿ ಎಸ್ ಎಫನ್ನು ಸಾವಿರದ ಒಂಬೈನೂರ ಅರವತ್ತೈದರ ಭಾರತ ಪಾಕಿಸ್ತಾನದ ಯುದ್ಧದ ನಂತರ ಡಿಸೆಂಬರ್ ಒಂದು ಸಾವಿರದ ಒಂಬೈನೂರ ಅರವತ್ತೈದರಂದು ಬಾರ್ಡರ್ ಸೆಕ್ಯುರಿಟಿ ಫೋರ್ಸನ್ನು ಸ್ಥಾಪ ಸ್ಥಾಪನೆ ಮಾಡಲಾಗಿದೆ ಭಾರ ಬಾಂಗ್ಲಾದೇಶ ಮತ್ತು ಪಾಕಿಸ್ತಾನದೊಂದಿಗಿನ ಅಂತಾರಾಷ್ಟ್ರೀಯ ಗಡಿಯಲ್ಲಿ ಇದನ್ನು ನಿಯೋಜಿಸಲಾಗಿರತಕ್ಕಂಥ ಪಡೆಯಾಗಿದೆ ಈ ಪಡೆಯನ್ನು ನೋಡಿ ಮುಖ್ಯವಾಗಿ ನಾವು ಬಿ ಎಸ್ ರಾಷ್ಟ್ರದ ರಕ್ಷಣೆಯ ಮೊದಲ ಸಾಲು ಎಂದು ಕರೆಯಲಾಗುತ್ತದೆ ಇದು ಕೇಂದ್ರ ಗೃಹ ಸಚಿವಾಲಯದ ಅಂಡರಲ್ಲಿ ಬರುತ್ತದೆ ಸ್ನೇಹಿತರ ಇನ್ನು ಇವತ್ತಿನ ಪ್ರಶ್ನೆಗಳು ನಿಮಗಾಗಿ ಸೊ ಪ್ರತಿಯೊಬ್ಬರು ಇದಕ್ಕೆ ಆನ್ಸರ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಆನ್ಸರ್ ಮಾಡಿ ಒಂದಿನ ಕ್ವಶನ್ ನೋಡಿ ಎರಡು ಸಾವಿರದ ಇಪ್ಪತ್ತೆರಡನೇ ಸಾಲಿನ ಪ್ರತಿಷ್ಠಿತ ಅಟಲ್ ಸಮ್ಮಾನ್ ಪ್ರಶಸ್ತಿಯನ್ನು ಕೆಳಗಿನ ಯಾರಿಗೆ ನೀಡಿ ಗೌರವಿಸಲಾಗಿದೆ ಎರಡನೇದಾಗಿ ಭಾರತ ಪ್ರಜಾಪ್ರಭುತ್ವದ ತಾಯಿ ಅಂದರೆ ಇಂಡಿಯಾ ದ ಮದರ್ ಆಫ್ ಡೆಮಾಕ್ರಾಸಿ ಡ್ಯಾಶ್ ಸಂಸ್ಥೆಯಿಂದ ಸಿದ್ಧಪಡಿಸಲಾಗಿದೆ ಸೊ ಇವೆರಡಕ್ಕೂ ನೀವು ಆನ್ಸರ್ ಮಾಡಿ ತರ ಪ್ರತಿಯೊಬ್ಬರು ಆನ್ಸರ್ ಮಾಡಿ ಓಕೆ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್